ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಸುಲಭವಾಗಿ ಮ್ಯಾಗಿಯಿಂದ ಮಾಡುವಂಥ ಹೊಸದಾದ ರುಚಿಯಾದ ತಿಂಡಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಒಂದು ಮೂರು ಪ್ಯಾಕೆಟ್ ಮ್ಯಾಗಿನ ತೊಗೊಂಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅಂದರೆ ಬ್ರೌನ್ ಕಲರ್ ಕರ್ ಅದನ್ನು ಮಾಡ್ಕೋಬೇಕು ಅದರ ಮಧ್ಯದಲ್ಲಿ ನಾನು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಇಷ್ಟ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನಾನು ಮೊದಲನೇದಾಗಿ ಫಸ್ಟ್ ಟೈಮ್ ಮಾಡಿದಾಗ ಡ್ರೈ ರೋಸ್ಟ್ ಮಾಡಿದೆ ಅಂದರೆ ಏನೋ ಅದಕ್ಕೆ ತುಪ್ಪ ಎಣ್ಣೆ ಏನೂ ಸೇರಿಸಿಲ್ಲ ಈಗ ಮಕ್ಕಳಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಅಷ್ಟು ಆನಂತರ ಇದು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದನ್ನು ಒಂದು ಸರ್ವಿಂಗ್ ಬೌಲ್ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಆಮೇಲೆ ಅದಕ್ಕಿಂತ ಮುಂಚೆ ಕ್ಯಾರೆಟ್ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಅದನ್ನಾದಮೇಲೆ ಈಗ ನಾವು ಏನು ಹುರಿದೀವಿ ಒಂದು ಬಾಣಲೆ ಥರ ಒಂದು ಪಾತ್ರೆಗೆ ಹಾಕೊಳ್ಳೋಣ ಅಲ್ಲಿಗೆ ನಾವು ಮೊದಲು ಮ್ಯಾಗಿದ ಸ್ಯಾಶೀಟ್ನ ತೆಗೆದಿಟ್ಟಿದ್ದಲ್ವ ಅದನ್ನು ಕಟ್ ಮಾಡಿ ಪುಡಿ ಸೇರಿಸ್ಕೊಳ್ತಿದ್ದೀನಿ ಮತ್ತು ಉಪ್ಪುನ ನಮಗೆ ಎಷ್ಟು ಟೇಸ್ಟಿ ಬೇಕು ಅದನ್ನ ಹಾಕ್ಕೊಳ್ತಿದ್ದೀನಿ ಅದಲ್ಲದೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಆ ಖಾರ ಸಾಲಲ್ಲ ಅಂತೇಳ್ಬಿಟ್ಟು ಅದಾದಮೇಲೆ ಏನು ತೊಗೊ ನಾವು ತೆಗೆದಿಟ್ಕೊಂಡಿದ್ದೆ ಕ್ಯಾರೆಟು ಕಾಯಿ ತುರಿ ಅಥವಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ತಿದ್ರೆ ನೀವು ಬೇಕಾದ್ರೆ ಅದ್ರ ಜೊತೆ ಸೌತೆಕಾಯಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನಂತರ ಇರಲಿಲ್ಲ ನಾನು ಅದು ಹಾಕಿಲ್ಲ ಆಮೇಲೆ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ಕೊಳ್ಳೋಣ ಬೇಕಂದರೆ ಸ್ವಲ್ಪ ಶುಗರು ಆ್ಯಡ್ ಮಾಡ್ಕೊಬೋದು ನಾನು ಶುಗರೇನು ಹಾಕಲಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಒಂದಕ್ಕೊಂದು ಸೇರ್ಕೋಬೇಕು ಅದು ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಮಿಕ್ಸ್ ಮಾಡಿ ಆದಮೇಲೆ ನಾವು ನಿಂಬೆಣ್ಣು ರಸ ಹಾಕೋಬೋದು ಇಲ್ಲ ಮುಂ ಮುಂಚೆನೇ ಹಾಕ್ಕೊತಿದ್ದೀನಿ ಯಾಕಂದರೆ ಇದೆಲ್ಲ ಚೆನ್ನಾಗಿ ಸೇರಿಕೊಳ್ಳಿ ಅಂತ ಇದನ್ನೆಲ್ಲ ಸೇ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಅಂದರೆ ಯಾವುದಾದ್ರು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಇನ್ನೂ ಬೇರೆ ಬೇರೆ ಹಾಕ್ಬೋದು ಬೇಯಿಸಿರುವಂಥ ಕಡಲೆ ಬೀಜ ಹಾಕ್ಬೋದು ಅಥವಾ ಅಥವಾ ಎಣ್ಣೆಯಲ್ಲಿ ಹುಡಿದಿರೋಂಥ ಕಡಲೆ ಬೀಜ ಹಾಕೋಬೋದು ಆಮೇಲೆ ಇದನ್ನು ಇನ್ನೂ ಇನ್ನೂ ಇನ್ನು ನೀವು ಇನ್ನೂ ಹೆಚ್ಚಾಗಿ ಟೇಸ್ಟ್ ಕೊಡಬೇಕು ಅಂದರೆ ಸೇವ್ ಇರುತ್ತೆ ನೋಡಿ ಅದನ್ನು ಹಾಕೋಬೋದು ಈಗ ನಾನು ನನ್ನ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಅದ್ರ ಜೊತೆ ನಾನು ಮಿಕ್ಸ್ಚರ್ ಅಥವಾ ಸೇವ್ ಹಾಕೊಂಡಿದ್ದೀನಿ ನೀವು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್